ಪವಮಾನ 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 ಜಗದ ಪ್ರಾಣ ಪವಮಾನ ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವ ವಿಧ ಭಕುತಿಯ ತವ ಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಾಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯ ನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಣಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರಮಣಿ ದಯಪಾರ ವಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಗೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಜಪದದ ಧುಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಉದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೆಣ್ಯ ಜ್ಞಾನಧನ ಪಾಲಿಪವರೆಣ್ಯ ನಾನು ನಿರುತದಲ್ಲಿ ಏನೇನೆ ಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ ವಿಠಲ
ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಆಸಂಕರುಷಣ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ಪವಮಾನ 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 ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಾಮಕ್ಕೆ ನಿನ್ನಾರಾಧಿಪುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ ಪಾಮರಮತಿಯನು ನೀ ಮಾಣಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರಮಣಿ ದಯಪಾರ ವಾರ ಉದಾರ ಸಜ್ಜನ ರಘ ಪರಿಹಾರ ಸಜ್ಜನ ರಘ ಪರಿಹಾರ ಗೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಜ ಪದದ ಧುಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಜ್ಞಾನಭುದಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಗೀರ್ವಾಣಾದ್ಯಮರರಿಗೆ ಜ್ಞಾನಧನ ಪಾಲಿಪವರೆಣ್ಯ ಜ್ಞಾನಧನ ಪಾಲಿಪವರೆಣ್ಯ ನಾನು ನಿರುತದಲ್ಲಿ ಏನೇನೆ ಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಅಭಯ ಆಂಜನೇಯ ನೂತನ ದೇವಾಲಯದ ಪ್ರಾರಂಭೋತ್ಸವವನ್ನು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಉದ್ಘಾಟನೆಗೊಂಡಿರುವಂಥದ್ದು ಈ ಭಾಗದ ಎಲ್ಲ ಆಸ್ತಿಕ ಭಕ್ತ ಮಹಾಶಯರಿಗೆ ವಿಶೇಷವಾಗಿರುವಂಥ ಒಂದು ಸಂದರ್ಭ ಇದು.
ಭಾಳ ವರ್ಷಗಳ ಕನಸು ಕೂಡ ಇದು. ಸುಮಾರು 9 ವರ್ಷಗಳಿಂದ ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈ ಭಾಗದ ಎಲ್ಲ ಭಕ್ತರ ಸಹಕಾರದೊಂದಿಗೆ ವಿಶೇಷವಾಗಿ ಒಂದು ಸುಂದರವಾಗಿರುವಂಥ ಭವ್ಯವಾಗಿರುವಂಥ ಸ್ವಾಮಿಯ ದೇವಾಲಯವನ್ನು ಇವತ್ತು ಲೋಕಾರ್ಪಣೆ ಮಾಡಿ ಈ ಭಾಗದ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂಭ್ರಮ ಸಡಗರ ಅನ್ನುವಂಥದ್ದು. ಜೊತೆಗೆ ಇದು ಶ್ರಾವಣ ಮಾಸ, ಶ್ರಾವಣ ಮಾಸದಲ್ಲಿ ದೇವತಾ ಕಾರ್ಯಕ್ರಮಗಳಲ್ಲಿ ಮಂಗಳ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು ಕೂಡ ಭಕ್ತರಿಗೆ ಎಲ್ಲಿಲ್ಲದ ಒಂದು ಸಂತೋಷ ಮತ್ತು ಭಕ್ತಿಯ ಪರಾಕಾಷ್ಠೆಯಲ್ಲಿ ಎಲ್ಲರೂ ಕೂಡ ಮುಳುಗಿದ್ದಾರೆ ಅನ್ನುವಂಥ ಸಂಭ್ರಮವನ್ನು ಎಲ್ಲರೂ ಕೂಡ ಇಲ್ಲಿ ನೋಡ್ಬೋದು ಹಾಗೆ ಅಂತೇಳಿ. ನಾನು ಕೂಡ ಶ್ರೀ ಕ್ಷೇತ್ರ ಕಾಗಿನೆಲೆಯಿಂದ ಬಂದು ಈ ಸಮಾರಂಭದಲ್ಲಿ ಭಾಗಿಯಾಗಿ ಎಲ್ಲ ಭಕ್ತರನ್ನು ದೇವತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಅವಕಾಶವೂ ಕೂಡ ನಮ್ಮ ಪಾಲಿಗೆ ಬಂದಿರುವಂಥದ್ದು ಒಂದು ಸುದೈವ ಅಂತೇಳಿ ಭಾವಿಸ್ಕೊಳ್ತೀನಿ. ಆ ಮೂಲಕವಾಗಿ ಅಭಯ ಆಂಜನೇಯ ಸ್ವಾಮಿಯ ಕೃಪೆ ಈ ಭಾಗದ ಭಕ್ತರಿಗೆ ಎಲ್ಲರೂ ಕೂಡ ವಿಶೇಷವಾಗಿ ಲಭಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇನೆ. ಚಂದಾಪುರ ಗ್ರಾಮದ ಚಂದಾಪುರ ಚಿತ್ರಖಾನೆಯಲ್ಲಿ ನೂತನವಾಗಿ ಅಂದರೆ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರವಾಗಿ ಮಾಡಿ 3-4 ದಿವಸಗಳಿಂದ 3-4-5 ತಾರೀಕಿನಂದು ದೇವಸ್ಥಾನದ ಬೆಳಗ್ಗೆಯಿಂದಲೂ ಎಲ್ಲ ನಮ್ಮ ಊರಿನ ಗ್ರಾಮದ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಪೂಜೆಯ ವಿಗ್ರಹ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲ ಪೂಜೆಯನ್ನು ಎಲ್ಲರೂ ಪಾಲ್ಗೊಂಡು ಎಲ್ಲರಿಗೂ ಒಂಥರ ಸಂತೋಷವಾದ ರೀತಿಯಲ್ಲಿ ನಮಗೆಲ್ಲರಿಗೂ ಒಂದು ಸಂತೋಷ ಆಗಿರುತ್ತದೆ. ಯಾಕಂದರೆ ಎಲ್ಲ ಗ್ರಾಮದ ಭಕ್ತಾದಿಗಳು ಮತ್ತು ನಮ್ಮ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ನಮ್ಮ ಪತ್ರಕರ್ತರು ನಮ್ಮ ದೇವಸ್ಥಾನದ ಅಭಿವೃದ್ಧಿ ಶ್ರಮಿಸಿದ ಎಲ್ಲ ಹಿರಿಯರು ಕಿರಿಯರಿಗೂ ಮತ್ತು ದೇವಸ್ಥಾನದ ನಮ್ಮ ಕೆಲಸ ಮಾಡಿಕೊಟ್ಟಕ್ಕಂತಹ ಈ ಶಿಲ್ಪಿಯವರು ಪಾಪ ಇಬ್ಬರು ಶಿಲ್ಪಿ ಮಾಡಿದ್ದಾರೆ. ಫಸ್ಟ್ ಒಬ್ಬರು ಶಿಲ್ಪಿ ಆದಿ ಇದಾಗಿ ಮತ್ತು ಇನ್ನೊಬ್ಬ ಶಿಲ್ಪಿಯವರು ಅವ್ರ ಕಡೆಯಿಂದ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಎಲ್ಲ ಪೂರ್ಣ ಮಾಡಿ ಕೊಟ್ಟಿರ್ತಾರೆ. ಶ್ರೀ ಆಂಜನೇಯ ಸ್ವಾಮಿ ಸೇವಾ ಚಾರಿಟಬಲ್ ಟ್ರಸ್ಟ್ನ ಚಂದಾಪುರದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಭಕ್ತಾದಿಗಳಿಗೂ ವಂದಿಸುತ್ತಾ, ಏನು ನಾವು 8 ವರ್ಷಗಳ ಹಿಂದೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟ್ವಿ. ಇದರಿಂದ ಅನೇಕರ ಪರಿಶ್ರಮ ಇದೆ. ಇವತ್ತೇನು ನಾವು ದೇವಸ್ಥಾನವನ್ನು ಓಪನ್ ಮಾಡಿದ್ದೀವಿ, ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ. ಆದರೆ ಇದರಿಂದ ಈ ದೇವಸ್ಥಾನದ ಹಿಂದೆ ಭಾರಿ ಜನಗಳ ನೋವಿದೆ. ಸನ್ಮಾನ್ಯ ಶ್ರೀ ವೀರಭದ್ರಾರೆಡ್ಡಿಯವರು, ಕಿಟ್ಟಪ್ಪನವರು ಹಾಗೂ ಇನ್ನೂ ಅನೇಕರು ಈ ದೇವಸ್ಥಾನದ ಆಸ್ತಿಯನ್ನು ಉಳಿಸಿದಕ್ಕೋಸ್ಕರ ನಮ್ಮ ಅಧ್ಯಕ್ಷರಾದ ಮುನಿಸ್ವಾಮಿಯವರು, ರಾಜಪ್ಪನವರು, ಸುಬ್ಬಣ್ಣವರು, ಮರಿಯಪ್ಪನವರು ಹಾಗೂ ಅನೇಕರು ಊರಿನಲ್ಲಿ ತೋಟಗಳಲ್ಲಿ ಕೆಲಸ ಮಾಡಿ ಅದು ಬಂದಂಥ ಹಣವನ್ನು ಕೇಸಕ್ಕೆ ಕಟ್ಟಿ ಈ ಆಸ್ತಿಯನ್ನು ಉಳಿಸಿ ಆ ಆಸ್ತಿಯಿಂದ ಬಂದಂಥ ಹಣದಿಂದ ಇವತ್ತು ದೇವಸ್ಥಾನ ನಿರ್ಮಾಣ ಆಗಿದೆ. ಆಗಲೂ ಸಹ ಸಾಲದೇ ಬಂದಾಗ ಊರಿನ ಗ್ರಾಮಸ್ಥರು ಅನೇಕರು ನಮಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಅವರೆಲ್ಲರಿಗೂ ವಂದಿಸ್ತೇನೆ. ಮತ್ತು ಆ ಭಗವಂತ ಎಲ್ರಿಗೂ ಆಯುಷ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸುಮಾರು 400 ವರ್ಷಗಳ ಇತಿಹಾಸವುಳ್ಳ ದೇವಾಲಯವಿದು. ಏನು ಹಿಂದೆ 400 ವರ್ಷಗಳ ಹಿಂದೆ ಯಾವುದೋ ಋಷಿಮುನಿಗಳೇನು ಸ್ಥಾಪನೆ ಮಾಡಿದರು, ಈ ಹಿಂದೆ ಬೋಟ್ರೆಡ್ಡಿಯವರು 100 ವರ್ಷಗಳ ಹಿಂದೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು. ಈಗ 100ನೇ ವರ್ಷವಾಗಿ ಹೊಸ ದೇವಸ್ಥಾನವನ್ನು ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಿರ್ಮಾಣ ಮಾಡಿದ್ದೇವೆ. ಇನ್ನು ಮುಂದೆ ಬಸವೇಶ್ವರ ದೇವಸ್ಥಾನ, ಶ್ರೀರಾಮರ ದೇವಸ್ಥಾನ ಹಾಗೂ ಗಣಪತಿ ದೇವಸ್ಥಾನವನ್ನು ಇದೇ ವರ್ಷ ಬರುವ ವಾರದಿಂದಲೇ ಕಾರ್ಯ ಶುರುವಾಗುತ್ತೆ. 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಮತ್ತೆ ಊರಿನ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಕೇಳ್ತೀವಿ. ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಮಸ್ತ ಚಂದಾಪುರದ ಎಲ್ಲ ಭಕ್ತಾದಿಗಳು, ಸಹಾಯಹಸ್ತ ನೀಡಿದಂಥ ಎಲ್ಲ ಭಕ್ತರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತಹ ಎಲ್ಲ ಭಕ್ತಾದಿಗಳಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹರಿ ಓಂ. ಈ ದಿನ ಒಂದು ಅರ್ಥಪೂರ್ಣ ಹಾಗೂ ಒಂದು ಮಹತ್ವಪೂರ್ಣ ದಿನ ಅನ್ಬೋದು. ಆನೇಕಲ್ ತಾಲೂಕಿನ ಇತಿಹಾಸದಲ್ಲಿ ಆನೇಕಲ್ ತಾಲೂಕಿನ ಪ್ರಮುಖ ಕೇಂದ್ರವಾದ ಚಂದಾಪುರದಲ್ಲಿ ಈ ದಿನ ಚಂದಾಪುರ ಅಂದರೆ ಚಂದಾಪುರ ಸರ್ಕಲ್ಲು ಮತ್ತು ಚಂದಾಪುರ ಗ್ರಾಮದ ಮೂಲ ದೇವರು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ಕೆ ಸುಮಾರು ನಾವು 10 ವರ್ಷದಿಂದ ಚಾಲನೆ ನೀಡಿದ್ವಿ. ಈ ದಿನ ಈ ಒಂದು ಕಾರ್ಯಕ್ರಮ ಪರಿಪೂರ್ಣ ಆಗಿದೆ. ಒಂದು ಭವ್ಯವಾದ ತಾಲೂಕಿನಲ್ಲೇ, ಬಹುಶಃ ಸೌತ್ ಬೆಂಗಳೂರಿನಲ್ಲೇ ಇಷ್ಟೊಂದು ದೊಡ್ಡ ಭವ್ಯ ಶ್ರೀ ಆಂಜನೇಯ ಸ್ವಾಮಿ ಮಂದಿರ ಇಲ್ಲ. ಚಂದಾಪುರದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ. ಈ
ಈ ಎಲ್ಲ ಪ್ರದೇಶ ಸಂಪನ್ಮೂಲ ಹಾಗೂ ಸಮೃದ್ಧಿ ಏನು ಆಗಿದೆ ಈ ದಿನ ಕಾರಣ ಮೂಲ ಕಾರಣ ಶ್ರೀ ಆಂಜನೇಯ ಸ್ವಾಮಿ. ಚಂದಾಪುರದ ಸುತ್ತಮುತ್ತಲಿನ ಗ್ರಾಮಸ್ಥರು ದೇವರ ದರ್ಶನ ಪಡೆದು ಸ್ವಾಮಿಯ ಕೃತೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಕೋರಿಕೊಳ್ತೇನೆ. ಪ್ರಭು ಶ್ರೀರಾಮ, ಪ್ರಭು ಶ್ರೀರಾಮ ಆಂಜನೇಯ ಎಲ್ಲಿ ನೆಲೆಸಿರ್ತಾನೋ ಪ್ರಭು ಶ್ರೀರಾಮ ಅಲ್ಲಿ ನೆಲೆಸಿರ್ತಾನೆ ಅಂತ ಹೇಳಿಬಿಟ್ಟು ಒಂದು ಉವಾಚ ಇದೆ. ಅದೇ ರೀತಿ ನಾನು ಈ ಮಂದಿರ ಕಟ್ಟೋಕ್ಕೆ ಯಾರೋ ಭೂದಾನ ಮಾಡಿದ್ರು ಬೋಡಪ್ಪನವರು, ಬೋಡರೆಡ್ಡಿಯವರು ಅವ್ರಿಗೆ, ಹಾಗೂ ಪ್ರಮುಖವಾಗಿ ಗ್ರಾಮಸ್ಥರು ಹಾಗೂ ಇನ್ನೂ ಪ್ರಮುಖವಾಗಿ ಗ್ರಾಮದ ಟ್ರಸ್ಟಿಗಳು 10 ವರ್ಷ ನಿರಂತರ ನೀವು ದೇವಸ್ಥಾನ ಕಟ್ಟಬೇಕು, ಮನೆ ಕಟ್ಟಬೇಕಂದ್ರೆ ಎಷ್ಟೋ ಕಾರ್ಯ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ಅದೇ ರೀತಿ ದೇವಸ್ಥಾನ ಕಟ್ಟಲು ಅನೇಕ ಅಡ್ಡಿ ಆತಂಕಗಳ ನಡುವೆ ಚಂದಾಪುರ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಅಭಯಾಂಜನ ಸ್ವಾಮಿಯನ್ನು ನೆಲೆಸಿದ್ದಾನೆ. ಅದಕ್ಕೆ ಇಷ್ಟೊಂದು ಭವ್ಯವಾದ ಮಂದಿರ ನಿರ್ಮಾಣ ಮಾಡಲು ಸಹಕಾರ ನೀಡಿದ ಎಲ್ಲ ಟ್ರಸ್ಟಿಗಳಿಗೂ ಗ್ರಾಮಸ್ಥರ ಪರವಾಗಿ ನಾ ಇದನ್ನು ಕೈ ಶಿರ್ಷ ಹೊಂದಿಸ್ತೀನಿ. ಅದೇ ರೀತಿ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಹಾಗೂ ಪ್ರಮುಖವಾಗಿ ನಮ್ಮ ಗ್ರಾಮದವರು ಚಂದಾಪುರ ಗ್ರಾಮಸ್ಥರಿಗೆ ಸಕಲವೂ ಇನ್ಮೇಲೆ ಸೌಭಾಗ್ಯ ಸನ್ಮಂಗಲ ಪ್ರಾಪ್ತಿವಾಗಲಂತ ಹೇಳಿಬಿಟ್ಟು ಅಭಯಾಂಜನೇಯ ಸ್ವಾಮಿಯಲ್ಲಿ ನಾನು ಪ್ರಾರ್ಥಿಸ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಚಂದಾಪುರ ಗ್ರಾಮದ ಜನತೆಗೆ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ಯಾಕಂದರೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ, ನಮ್ಮೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಐತೆ. ಈ ಸುಮಾರು 15 ವರ್ಷಗಳಿಂದ ತುಂಬ ಅಡಚಣೆಗಳು ಉಂಟಾಗಿದ್ವು. ಆದರೆ ನಮ್ಮೂರಿನ ಹಿರಿಯರು ಕಿರಿಯರು ಎಲ್ಲರೂ ಸೇರಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವರು ಮತ್ತು ನಾಗರದೇವರುಗಳ ಕಲ್ಲುಗಳನ್ನು ಈ ದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೂ 48 ದಿನಗಳ ಕಾಲ ತುಂಬ ವಿಭೃಂಜನವಾಗಿ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗುತ್ತೆ. ಈ ಪೂಜೆಗೆ ಬಂದು ಎಲ್ಲ ಪ್ರೋತ್ಸಾಹಿಸಿದಂಥ ನನ್ನ ಎಲ್ಲ ಗುರು ಹಿರಿಯರಿಗೂ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸುಮಾರು 9 ವರ್ಷದಿಂದ ಇದು ಪ್ರಯತ್ನ ಮಾಡ್ತಾಯಿರೋದು ಕುಂಭ ಇದಾಗಿ ನಮಗೆ ತಳಪಾಯಿ ಆಗಿ 9 ವರ್ಷ ಆಯಿತು. ಆವತ್ತಿಂದನೂ ಸ್ವಲ್ಪ ನಿಧಾನಗತಿಯಲ್ಲೇ ಬಂತು. ಇದಕ್ಕೆ ನಾವು ಸುಮಾರು 4 ತಿಂಗಳ ಹಿಂದೆ ಸ್ವಲ್ಪ ಚುರುಕು ಮುಡಿಸಿದ್ವಿ. ಆ ಚುರುಕು ಮುಡಿಸಿದ್ಕೆ ಸ್ವಲ್ಪ ಎಲ್ಲರೂ ಸೇರಿ ಊರಿನವರೆಲ್ಲ ಸೇರಿ ಸ್ವಲ್ಪ ಇದು ಪ್ರೆಷರ್ ಕೊಟ್ಟು ಈ ಮಟ್ಟಕ್ಕೆ ಬಂದು ನಿಂತು ಇವತ್ತು ಇದೆಲ್ಲ ಇವು ಸಾರ್ವಜನಿಕ ಅನುಕೂಲ ಆಯಿತು. ಇಷ್ಟು ನಿಧಾನಗತಿಯಲ್ಲಿ ಬಂತು. ಇಷ್ಟು ಹೇಳೋದಕ್ಕೆ ನಾನು ಸಂತೋಷವಾಗ್ತಾಯಿದೆ. ಈ ಹಳೆ ಚಂದಾಪುರದಲ್ಲಿ 2018-19 ಸಾಲಿನ ಈ ಭವ್ಯ ನಮ್ಮ ಆಂಜನೇಯ ಸ್ವಾಮಿ ದೇವಾಲಯವನ್ನು 9 ವರ್ಷದಿಂದ ನಮ್ಮ ಈ ಗ್ರಾಮಸ್ಥರು ಮತ್ತು ನಮ್ಮ ಈ ಟ್ರಸ್ಟಿನ ಎಲ್ಲರೂ ಸೇರಿಕೊಂಡು ಈ ದೇವಾಲಯವನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರು. ಆದರೆ ತುಂಬ ನಿಧಾನದಲ್ಲಿ ಹೋಯಿತು. ಕೊನೆಯಲ್ಲಿ ದೇವರ ಪ್ರೇರಣೆಯನ್ನು ಗೊತ್ತಿಲ್ಲ. ತುಂಬ ಚೆನ್ನಾಗಿ ಲಾಸ್ಟ್ ಒಂದು 2 ವರ್ಷದಿಂದ ಈ ಕಡೆ ತುಂಬ ಚೆನ್ನಾಗಿ ನಡೆಯಿತು. ಹಾಗಾಗಿ ಎಲ್ಲರೂ ಕೈ ಜೋಡಿಸಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಎಲ್ಲರೂ ಸೇರಿಕೊಂಡು ಮಾಡಿದ್ದಕ್ಕೆ ಇಷ್ಟು ಮಾತ್ರ ತುಂಬ ಚೆನ್ನಾಗೇ ಆಯಿತು. ಈ ಪೂಜೆಗಳು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ. ಈ 48 ದಿವಸ ಪೂಜೆಗಳು ನಡೀತಾನೆ ಇರ್ತವೆ. ದಯವಿಟ್ಟು ಈ ಸುತ್ತಮುತ್ತಲಿನ ಇರೋ ಎಲ್ಲ ನಾಗರಿಕ ಬಂಧುಗಳು, ಅಂದರೆ ಚಂದಾಪುರದವರಾಗ್ಬೋದು, ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಬಂದಿಲ್ಲಿ ಈ ಪೂಜೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಾ. ನೆಕ್ಸ್ಟು 48 ದಿವಸ ಪೂಜೆಗಳಿಗೆ ಬರ್ತೀರಾ ಅಂತ ಅಂದ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ನಮ್ಮ ಚಂದಾಪುರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದು ಜಗತ್ತಿಗೆಲ್ಲ ಒಳ್ಳೆಯ ಸಂದೇಶ ಕೊಡ್ತದೆ. ಏನು ಸಂದೇಶ ಅಂದರೆ, ಇಡೀ ನಮ್ಮ ಭಾರತ ದೇಶ ರಾಮರಾಜ್ಯ ಆಗಲಿ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಈ ಇದನ್ನು ನಮ್ಮ ಚಂದಾಪುರದ ಗ್ರಾಮಸ್ಥರು ಮತ್ತು ಇಲ್ಲಿನ ಟ್ರಸ್ಟ್ ವತಿಯಿಂದ ಎಲ್ಲವನ್ನು ಮಾಡಿದ್ದೀವಿ. ಎಲ್ಲರಿಗೂ ಮಂಗಳವಾಗಲಿ. ನಿಮ್ಮ ಎಲ್ಲ ಬಂದ ಮಾಧ್ಯಮದವ್ರಿಗೂ ಪತ್ರಕರ್ತರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ.